फ्रेंड्स वेलकम टू आरजी टीवी कन्नड़ चैनल ಈ ವಿಡಿಯೋದಲ್ಲಿ ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಆಲ್ಮೋಸ್ಟ್ ಈ ಸ್ಕೀಮ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇನ್ನು ಯಾರಾದರೂ ಈ ಸ್ಕೀಮ್ ಗೆ ಜಾಯಿನ್ ಆಗಿಲ್ಲವೆಂದ್ರೆ ಹೇಗೆ ಜಾಯಿನ್ ಆಗಬೇಕು, ಏನೆಲ್ಲ ಎಲಿಜಿಬಿಲಿಟಿ ಹೊಂದಿರಬೇಕು ಮತ್ತು ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ, ಈ ಎಲ್ಲ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಈಗ ನೋಡೋಣ. ಮೊದಲು अटल पेंशन योजना इज ए गवर्नमेंट बैक्ड पेंशन स्कीम इन इंडिया. इट वाज लॉन्च्ड बाय प्राइम मिनिस्टर नरेंद्र मोदी. अटल पेंशन योजना गवर्नमेंट बैक्ड पेंशन स्कीम आगिदे. इदन्न लॉन्च माडिद्दु प्रधानमंत्री नरेंद्र मोदी 2015 ರಲ್ಲಿ ಲಾಂಚ್ ಮಾಡಿದ್ರು. ಈಗಲೂ ಕೂಡ ಈ ಸ್ಕೀಮ್ ರನ್ನಿಂಗ್ ಅಲ್ಲಿ ಇದೆ. ಇನ್ನು ಯಾರಾದರೂ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಬಹುದು. ಓಕೆ, ಈ ಅಟಲ್ ಪೆನ್ಷನ್ ಯೋಜನೆನ ಯಾರು ಮೇಂಟೇನ್ ಮಾಡ್ತಾರೆ ಅಂದ್ರೆ PFRDA ಅವರು ಮೇಂಟೇನ್ ಮಾಡ್ತಾರೆ. PFRDA ಅಂದ್ರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ. ಇದು ಗವರ್ನಮೆಂಟ್ ಏಜೆನ್ಸಿ ಆಗಿರೋದ್ರಿಂದ ಈ ಅಟಲ್ ಪೆನ್ಷನ್ ಯೋಜನೆ ಇವರೇ ಮೇಂಟೇನ್ ಮಾಡ್ತಾರೆ. ಓಕೆ, ಈಗ ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೀವು ಕೂಡ ಈ ಸ್ಕೀಮ್ ಗೆ ಜಾಯಿನ್ ಆಗಬೇಕು ಅಂದ್ಕೊಂಡ್ರೆ ನಿಮ್ಮ ವಯಸ್ಸು ಮಿನಿಮಮ್ 18 ವರ್ಷ ಕಂಪ್ಲೀಟ್ ಆಗಿರಬೇಕು, ಮ್ಯಾಕ್ಸಿಮಮ್ 40 ವರ್ಷದ ಒಳಗಿರಬೇಕು. ಓಕೆ, ಈ ಸ್ಕೀಮ್ ಅಲ್ಲಿ ಪೆನ್ಷನ್ ಎಷ್ಟು ಬರುತ್ತೆ ಅಂದ್ರೆ 1000 ರೂಪಾಯಿ, 2000 ರೂಪಾಯಿ, 3000 ರೂಪಾಯಿ, 4000 ರೂಪಾಯಿ, 5000 ರೂಪಾಯಿ ಬರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ವಯಸ್ಸು 18 ವರ್ಷ, ನೀವು ಈ ಸ್ಕೀಮ್ ಗೆ ಜಾಯಿನ್ ಆಗಿದ್ದೀರಾ. ನೀವು 5000 ರೂಪಾಯಿ ಪೆನ್ಷನ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಪ್ರತಿ ತಿಂಗಳು 210 ರೂಪಾಯಿ ಪೇ ಮಾಡಬೇಕು. ಈ 210 ರೂಪಾಯಿ ಎಲ್ಲಿವರೆಗೂ ಪೇ ಮಾಡಬೇಕಂದ್ರೆ ನಿಮಗೆ 60 ವರ್ಷ ಕಂಪ್ಲೀಟ್ ಆಗುವವರೆಗೂ 210 ರೂಪಾಯಿ ಅಂತ ಪ್ರತಿ ತಿಂಗಳು ಪೇ ಮಾಡ್ತಿರಬೇಕು. ನಿಮಗೆ 60 ವರ್ಷ ಬಂದ್ಮೇಲೆ ನಿಮಗೆ ಪ್ರತಿ ತಿಂಗಳು 5000 ರೂಪಾಯಿ ಪೆನ್ಷನ್ ಬರುತ್ತೆ. ಆ ಅಕೌಂಟ್ ಹೋಲ್ಡರ್ ಡೆತ್ ಆಗುವವರೆಗೂ ಪ್ರತಿ ತಿಂಗಳು 5000 ರೂಪಾಯಿ ಅಂತ ಪೆನ್ಷನ್ ಬರುತ್ತೆ. ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಡೆತ್ ಆದ್ರೆ ಆ ಅಕೌಂಟ್ ಹೋಲ್ಡರ್ ವೈಫ್ ಇರ್ತಾರಲ್ವಾ, ಅವರಿಗೂ ಕೂಡ ಪ್ರತಿ ತಿಂಗಳು 5000 ರೂಪಾಯಿ ಪೆನ್ಷನ್ ಬರುತ್ತೆ. ಆ ಅಕೌಂಟ್ ಹೋಲ್ಡರ್ ವೈಫ್ ಕೂಡ ಇನ್ ಕೇಸ್ ಡೆತ್ ಆದ್ರೆ ಆಗ ಡಿಪೆಂಡೆನ್ಸಿ ಇರ್ತಾರಲ್ವಾ, ಅಂದ್ರೆ ನಾಮಿನಿ ಇರ್ತಾರಲ್ವಾ, ಅವರಿಗೆ 8.5 ಲಕ್ಷ ರೂಪಾಯಿ ಬರುತ್ತೆ. ಇಲ್ಲಿ ಅವರು 5000 ರೂಪಾಯಿ ಪೆನ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಆ ಅಕೌಂಟ್ ಹೋಲ್ಡರ್ ನಾಮಿನಿಗೆ 8.5 ಲಕ್ಷ ರೂಪಾಯಿ ಬರುತ್ತೆ. ಇನ್ ಕೇಸ್ ಅಕೌಂಟ್ ಹೋಲ್ಡರ್ 60 ವರ್ಷಕ್ಕಿಂತ ಮುಂಚೆನೆ ಡೆತ್ ಆದ್ರೆ ಆಗ ಅವರ ನಾಮಿನಿಗೆ ಈ 8.5 ಲಕ್ಷ ರೂಪಾಯಿ ಬರುವುದಿಲ್ಲ. ಆಗ ಅವರು ವೈಫ್ ಬೇಕಾದ್ರೆ ಆ ಅಕೌಂಟ್ ನ ಕಂಟಿನ್ಯೂ ಮಾಡಬಹುದು, ಅಂದ್ರೆ ರಿಮೈನಿಂಗ್ ಅಮೌಂಟ್ ನ ಪೇ ಮಾಡಬಹುದು, ಅವರ ವೈಫ್ ಗೆ ಪೆನ್ಷನ್ ಬರುತ್ತೆ. ಅಥವಾ ಆ ಅಕೌಂಟ್ ಹೋಲ್ಡರ್ ವೈಫ್ ಗೆ ಇಷ್ಟ ಇಲ್ಲ ಅಂದ್ರೆ ಅವರ ಅಕೌಂಟ್ ನ ಕ್ಯಾನ್ಸಲ್ ಮಾಡಬಹುದು. ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ ಗೆ ಇಂಟ್ರೆಸ್ಟ್ ಸೇರಿಸ್ಬಿಟ್ಟು ಅಕೌಂಟ್ ಹೋಲ್ಡರ್ ವೈಫ್ ಕೊಡ್ತಾರೆ, ಆಮೇಲೆ ಅವರ ಅಕೌಂಟ್ ನ ಕ್ಯಾನ್ಸಲ್ ಮಾಡ್ತಾರೆ. ಇದು ಈ ಅಟಲ್ ಪೆನ್ಷನ್ ಯೋಜನೆಯ ಪ್ರೊಸೆಸಿಂಗ್. ಸಪೋಸ್ ನೀವು 1000 ರೂಪಾಯಿ ಪೆನ್ಷನ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 1,70,000 ರೂಪಾಯಿ ಬರುತ್ತೆ. ಅಥವಾ 2000 ರೂಪಾಯಿ ಪೆನ್ಷನ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 3,40,000 ರೂಪಾಯಿ ಬರುತ್ತೆ. 3000 ರೂಪಾಯಿ ಪೆನ್ಷನ್ ಬೇಕಂದ್ರೆ 5,10,000 ರೂಪಾಯಿ ಅವ್ರ ನಾಮಿನಿಗೆ ಬರುತ್ತೆ. ಅಥವಾ 4,000 ರೂಪಾಯಿ ಪೆನ್ಷನ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ 6,80,000 ರೂಪಾಯಿ ನಾಮಿನಿಗೆ ಬರುತ್ತೆ. ಅಥವಾ 5 ಲಕ್ಷ ರೂಪಾಯಿ ಪೆನ್ಷನ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ನಾಮಿನಿಗೆ 8,50,000 ರೂಪಾಯಿ ಬರುತ್ತೆ. ಓಕೆ, ನೀವು ಎಲ್ಲಿ ಅಟಲ್ ಪೆನ್ಷನ್ ಯೋಜನೆಗೆ ಜಾಯಿನ್ ಆಗಬೇಕಂದ್ರೆ ಪೋಸ್ಟ್ ಆಫೀಸ್ ಅಲ್ಲಾಗ್ಲಿ ಅಥವಾ ಬ್ಯಾಂಕ್ ಅಲ್ಲಾಗ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ ಸಿಗುತ್ತೆ, ಅದನ್ನ ಫಿಲ್ಅಪ್ ಮಾಡಿ ನೀವು ಪೋಸ್ಟ್ ಆಫೀಸ್ ಗಾಗ್ಲಿ ಅಥವಾ ಬ್ಯಾಂಕ್ ಗಾಗ್ಲಿ ಕೊಡಬೇಕು. ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಬೇಕು ಮತ್ತು ನಿಮ್ದು ಪೋಸ್ಟ್ ಆಫೀಸ್ ಅಲ್ಲಾಗ್ಲಿ ಅಥವಾ ಬ್ಯಾಂಕ್ ಅಲ್ಲಾಗ್ಲಿ ಒಂದು ಸೇವಿಂಗ್ ಅಕೌಂಟ್ ಇರಬೇಕು, ಅದರ ಡೀಟೇಲ್ಸ್ ಬೇಕು ಮತ್ತೆ ನಿಮ್ಮ ಮೊಬೈಲ್ ನಂಬರು ಮತ್ತೆ ನಿಮ್ಮ ನಾಮಿನಿ ಡೀಟೇಲ್ಸ್ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ನೀವು ಕೂಡ ಅಟಲ್ ಪೆನ್ಷನ್ ಯೋಜನೆಗೆ ಜಾಯಿನ್ ಆಗಬಹುದು. ಓಕೆ, ನೀವು ಈ ಅಟಲ್ ಪೆನ್ಷನ್ ಯೋಜನೆಗೆ ಜಾಯಿನ್ ಆದ್ಮೇಲೆ ನಿಮ್ಗೆ ಈ ತರ ಒಂದು ಕಾರ್ಡ್ ಕೊಡ್ತಾರೆ, ಗವರ್ಮೆಂಟ್ ಆಫ್ ಇಂಡಿಯಾ ಅಟಲ್ ಪೆನ್ಷನ್ ಯೋಜನೆ. ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ನಾಮಿನಿ ಡೀಟೇಲ್ಸ್, ನಿಮ್ಮ ವೈಫ್ ಡೀಟೇಲ್ಸ್ ಮತ್ತೆ ನಿಮ್ಮದು ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಮತ್ತೆ ನಿಮ್ಗೆ ಯಾವ ವರ್ಷದಿಂದ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕೂಡ ಆ ಕಾರ್ಡ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಮತ್ತೆ ನೀವು ಪೋಸ್ಟ್ ಆಫೀಸ್ ಅಥವಾ ಯಾವ ಬ್ಯಾಂಕ್ ಅಲ್ಲಿ ಅಪ್ಲೈ ಮಾಡಿದ್ದೀರಾ ಅಟಲ್ ಪೆನ್ಷನ್ ಯೋಜನೆಗೆ, ಅದು ಕೂಡ ಕಾರ್ಡ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಮತ್ತೆ ನಿಮ್ಗೆ ಪೆನ್ಷನ್ ಅಮೌಂಟ್ ಎಷ್ಟು ಬರುತ್ತೆ, ನೀವು ಎಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನೋಡಿ, ಇವರು ಇಲ್ಲಿ 5000 ರೂಪಾಯಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದೇ ತರ ನೀವು 3000 ರೂಪಾಯಿ, 4000 ರೂಪಾಯಿ, 2000 ರೂಪಾಯಿ, 1000 ರೂಪಾಯಿ ಆ ತರ ಏನಾದ್ರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದು ಕೂಡ ಈ ಕಾರ್ಡ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಓಕೆನಾ, ಈ ತರ ನಿಮ್ಗೆ ಅಟಲ್ ಪೆನ್ಷನ್ ಯೋಜನೆ ಅಂತ ಒಂದು ಕಾರ್ಡ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ನಾವು ಎಷ್ಟು ಅಮೌಂಟ್ ನ ಪೇ ಮಾಡ್ಬೇಕಂದ್ರೆ ನೋಡಿ, ನಿಮ್ಮ ವಯಸ್ಸಿನ ಅನುಗುಣವಾಗಿ ಅಮೌಂಟ್ ನ ಪೇ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ವಯಸ್ಸು 18 ವರ್ಷ ಆದ್ರೆ ನಿಮ್ಗೆ 1000 ರೂಪಾಯಿ ಪೆನ್ಷನ್ ಬೇಕಂದ್ರೆ ಪ್ರತಿ ತಿಂಗಳು 42 ರೂಪಾಯಿ ಪೇ ಮಾಡ್ಬೇಕು. ಅಥವಾ 2000 ರೂಪಾಯಿ ಪೆನ್ಷನ್ ಬೇಕಂದ್ರೆ 84 ರೂಪಾಯಿ ಪೇ ಮಾಡ್ಬೇಕು. 3000 ರೂಪಾಯಿ ಪೆನ್ಷನ್ ಬೇಕಂದ್ರೆ 126 ರೂಪಾಯಿ ಪೇ ಮಾಡ್ಬೇಕು. 4000 ರೂಪಾಯಿ ಪೆನ್ಷನ್ ಬೇಕಂದ್ರೆ 168 ರೂಪಾಯಿ ಪೇ ಮಾಡ್ಬೇಕು ಪ್ರತಿ ತಿಂಗಳು. ಅಥವಾ ನಿಮ್ಮ ವಯಸ್ಸು 40 ವರ್ಷ ಆದ್ರೆ ನೀವು ಪ್ರತಿ ತಿಂಗಳು 1000 ರೂಪಾಯಿ ಪೆನ್ಷನ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು 291 ರೂಪಾಯಿ ಪೇ ಮಾಡ್ಬೇಕಾಗುತ್ತೆ. 2000 ರೂಪಾಯಿ ಪೆನ್ಷನ್ಗಾದ್ರೆ 582 ರೂಪಾಯಿ ಪೇ ಮಾಡ್ಬೇಕು ಪ್ರತಿ ತಿಂಗಳು. 3000 ರೂಪಾಯಿ ಪೆನ್ಷನ್ಗೆ
873 रूपये पे ಮಾಡಬೇಕು 4000 ರೂಪಾಯಿ ಪೆನ್ಷನ್ ಬೇಕಂದ್ರೆ 1164 ರೂಪಾಯಿ ಪೇ ಮಾಡಬೇಕು 5000 ರೂಪಾಯಿ ಪೆನ್ಷನ್ ಬೇಕಂದ್ರೆ 1454 ರೂಪಾಯಿ ಅಮೌಂಟ್ ನ ಪೇ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು 5000 ರೂಪಾಯಿ ಪೆನ್ಷನ್ ಬರುತ್ತೆ ಓಕೆ ನೀವು ಕರೆಕ್ಟ್ ಆಗಿ ಅಮೌಂಟ್ ನ ಪೇ ಮಾಡಿಲ್ಲ ಅಂದ್ರೆ ನಿಮಗೆ ಸ್ವಲ್ಪ ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ ಅದು ಎಷ್ಟು ಮಾಡ್ತಾರೆ ಅಂದ್ರೆ ನೀವು ಕಟ್ಟುವಂತ ಅಮೌಂಟ್ 100 ರೂಪಾಯಿ ವರೆಗೂ ಇದ್ರೆ 1 ರೂಪಾಯಿ ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ ಅಥವಾ 101 ರೂಪಾಯಿ ಇಂದ 500 ರೂಪಾಯಿ ಒಳಗಡೆ ಇದ್ರೆ ನೀವು ಕಟ್ಟುವಂತ ಅಮೌಂಟ್ ನಿಮಗೆ 2 ರೂಪಾಯಿ ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ ಅಥವಾ 501 ರೂಪಾಯಿ ಇಂದ 1000 ರೂಪಾಯಿ ವರೆಗೂ ಇದ್ರೆ 5 ರೂಪಾಯಿ ಪೆನಾಲ್ಟಿ ಅಥವಾ 1000 ರೂಪಾಯಿ ಅಥವಾ 1000 ರೂಪಾಯಿಗಿಂತ ಹೆಚ್ಚಾಗಿ ಪೇ ಮಾಡುವುದಾದ್ರೆ 10 ರೂಪಾಯಿ ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ ಓಕೆ ಕೆಲವರಿಗೆ ಡೌಟ್ ಇರುತ್ತೆ ನಾವು ಕರೆಕ್ಟ್ ಆಗಿ ಅಮೌಂಟ್ ನ ಪೇ ಮಾಡ್ತಾ ಇರ್ತೀವಿ ನಮಗೆ ಯಾವಾಗ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ನೋಡಿ ನೀವು ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ವಾ ಆ ಮೊಬೈಲ್ ನಂಬರ್ ಗೆ ಒಂದು ಎಸ್ಎಂಎಸ್ ಬರುತ್ತೆ ನಿಮಗೆ ಈಗ ಪೆನ್ಷನ್ ಸ್ಟಾರ್ಟ್ ಆಗಿದೆ ಇನ್ ಪ್ರತಿ ತಿಂಗಳು ಪೆನ್ಷನ್ ಬರುತ್ತೆ ಅಂತ ಓಕೆ ನೆಕ್ಸ್ಟ್ ಇನ್ನೊಂದು ಡೌಟ್ ಇರುತ್ತೆ ಕೆಲವರಿಗೆ ಅದೇನಂದ್ರೆ ಇನ್ ಕೇಸ್ ಗವರ್ನಮೆಂಟ್ ಏನಾದರೂ ಚೇಂಜ್ ಆದ್ರೆ ಈ ಸ್ಕೀಮ್ ಚೇಂಜ್ ಆಗುತ್ತಾ ಅಥವಾ ನಾವು ಕಟ್ಟಿರುವಂತ ಅಮೌಂಟ್ ಸೇಫ್ ಆಗಿರುತ್ತಾ ಅಥವಾ ಇಲ್ವಾ ಅಂತ ನೋಡಿ ಇನ್ ಕೇಸ್ ಗವರ್ನಮೆಂಟ್ ಏನಾದರೂ ಚೇಂಜ್ ಆದ್ರೂ ಈ ಸ್ಕೀಮ್ ಡಿಸ್ಕಂಟಿನ್ಯೂ ಆಗುವುದಿಲ್ಲ ಕಂಟಿನ್ಯೂ ಆಗಿ ಇರುತ್ತೆ ಇನ್ ಕೇಸ್ ಏನಾದರೂ ಬೇರೆ ಗವರ್ನಮೆಂಟ್ ಬಂದ್ರೆ ಆಗ ಜಸ್ಟ್ ಈ ಸ್ಕೀಮ್ ಹೆಸರು ಮಾತ್ರ ಚೇಂಜ್ ಮಾಡಬಹುದು ಅಷ್ಟೇ ಈ ಸ್ಕೀಮ್ ಅಲ್ಲಿರುವಂತ ರೂಲ್ಸ್ ಅಂಡ್ ರೆಗುಲೇಷನ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗುವುದಿಲ್ಲ ಹಾಗಾಗಿ ನೀವು ಕಟ್ಟಿರುವಂತ ಅಮೌಂಟ್ 100% ಸೇಫ್ಟಿ ಆಗಿರುತ್ತೆ ನಿಮಗೆ 60 ವರ್ಷ ಕಂಪ್ಲೀಟ್ ಆದಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತ ಪೆನ್ಷನ್ ಅಮೌಂಟ್ ಕೂಡ ನಿಮಗೆ ಪ್ರತಿ ತಿಂಗಳು ಬರುತ್ತೆ ಇದರಲ್ಲಿ ಯಾವುದೇ ತರಹದ ಮೋಸ ಇರುವುದಿಲ್ಲ ತುಂಬಾ ಕಡಿಮೆ ಅಮೌಂಟ್ ಪೇ ಮಾಡುವುದು ಪ್ರತಿಯೊಬ್ಬರು ಕೂಡ ಈ ಸ್ಕೀಮ್ ಗೆ ಜಾಯಿನ್ ಆಗಿ ಇದರ ಉಪಯೋಗವನ್ನ ಪಡೆದುಕೊಳ್ಳಿ ಓಕೆ ಫ್ರೆಂಡ್ಸ್ ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ಗೊತ್ತಾಯ್ತಲ್ಲ ನಿಮಗೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಮತ್ತೆ ನಿಮಗೆ ಇನ್ನು ಬೇರೆ ಯಾವುದಾದ್ರೂ ವಿಡಿಯೋ ಬೇಕಂದ್ರೂ ಕಮೆಂಟ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್